ನಾಲ್ಕು ಲಕ್ಷ ಮೌಲ್ಯದ ಸ್ಪಿರಿಟ್ ದ್ರಾವಣ ವಶ, ನಾಲ್ಕು ಜನ ಆರೋಪಿಗಳ ಬಂಧನ. ಹುಬ್ಬಳ್ಳಿಯ ಉಣಕಲ್ ಟಿಂಬರ್ ಯಾರ್ಡ್ ಹತ್ತಿರ ನಿನ್ನೆ ಮುಂಜಾನೆ 9:50 ಗಂಟೆಗೆ ಸ್ಪಿರಿಟ್ ಕ್ಯಾನ್ಗಳನ್ನು ಸಾಗಿಸುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ವಿದ್ಯಾನಗರ ಠಾಣೆಯ ಇನ್ಸ್ಪೆಕ್ಟರ್ ಜಯಂತ್ ಗೌಳಿ ಅವರ ನೇತೃತ್ವದಲ್ಲಿ ತಂಡ ದಾಳಿ ಮಾಡಿ ನಾಲ್ಕು ಆರೋಪಿಗಳನ್ನು ಸರಕು ಸಮೇತ ಬಂಧಿಸಿದ್ದಾರೆ. ಸುನಿಲ್ ಬಳ್ಳಾರಿ, ಯಲ್ಲಪ್ಪ ಹಬೀಬ್, ಮೊಹಮ್ಮದ್ ಅಜೀಜ್ ಬೇಪಾರಿ ಹಾಗೂ ಮುಬಾರಕ್ ಬಸರಿ ಎಂಬುವರು ಆರೋಪಿಗಳಾಗಿದ್ದು 17 ಪ್ಲಾಸ್ಟಿಕ್ ಕ್ಯಾನುಗಳಲ್ಲಿ 60,500 ರೂಪಾಯಿ ಮೌಲ್ಯದ ಒಟ್ಟು 460 ಲೀಟರ್ ಸ್ಪಿರಿಟ್ ದ್ರಾವಣವನ್ನು ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದ 3,50,000 ಮೌಲ್ಯದ ಒಂದು ಫೋರ್ಡ್ ಕಂಪನಿಯ ಫಿಯೆಸ್ಟಾ ಕಾರ್ ಹಾಗೂ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ.